ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗದಂತಹ ಬಿಬಿಎಂಪಿ ಇದೀಗ ಫ್ಲೈಓವರ್ಗಳ ಮೇಲೆ ಸಂಚಾರ ಮಾಡುವಂತಹ ವಾಹನ ಸವಾರರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಫ್ಲೈಓವರ್ಗಳು ಸಂಚಾರಕ್ಕೆ ಸೇಫ್ ಆಗಿದೆಯಾ ಅನ್ನೋ ಒಂದು ಅನುಮಾನ ಹುಟ್ಕೊಳ್ತಾ ಇದೆ ಏನಾಯ್ತು ಹಾಗಾದ್ರೆ ಬಿಬಿಎಂಪಿಯಿಂದ ಮೇಲ್ಸೇತುವೆ ನಿರ್ವಹಣೆಯ ಬಗ್ಗೆ ನಿರ್ಲಕ್ಷ್ಯ ಫ್ಲೈಓವರ್ಗಳ ಸ್ಥಿತಿ ಅಧೋಗತಿ ವಾಹನಗಳು ಪಂಕ್ಚರ್ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಝೋನ್ ಆಗ್ತಿದೆ ಫ್ಲೈಓವರ್ಸ್ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ಫ್ಲೈಓವರ್ ಮೂಲಕ ಕೆಆರ್ ಮಾರ್ಕೆಟ್ ಹಾಗೂ ಮೈಸೂರು ರಸ್ತೆಗೆ ಸಂಚಾರ ಮಾಡುತ್ತೆ ಆದ್ರೆ ಇದೀಗ ಇದೇ ಫ್ಲೈಓವರ್ ಮೇಲೆ ಬೋಲ್ಟ್ ಮೇಲೆದ್ದು ಬಂದಿದ್ದು ವಾಹನ ಸವಾರರಿಗೆ ಕಂಟಕವನ್ನು ಉಂಟು ಮಾಡ್ತಿದೆ ಇನ್ನು ಕೆಲ ತಿಂಗಳುಗಳ ಹಿಂದೆ ಕೂಡ ಈ ಫ್ಲೈಓವರ್ ಬಂದ್ ಮಾಡಿ ಕಾಮಗಾರಿಯನ್ನು ನಡೆಸಲಾಗ್ತಿತ್ತು ಆದರೆ ಇದೀಗ ಮತ್ತೆ ಫ್ಲೈಓವರ್ ಮೇಲಿನ ಬೋಲ್ಟ್ ಎದ್ದಿರೋದ್ರಿಂದ ಬಿಬಿಎಂಪಿ ಫ್ಲೈಓವರ್ ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನೋದು ಪಕ್ಕಾ ಆಗಿದೆ ಇನ್ನು ಈ ರಸ್ತೆಯಲ್ಲಿ ವೇಗವಾಗಿ ಬರುವ ವಾಹನಗಳು ಪಲ್ಟಿ ಆದ್ರೆ ಹೊಣೆಯಾರು ಅಂತ ವಾಹನ ಸವಾರರು ಈ ಫ್ಲೈಓವರ್ ನಲ್ಲಿ ಆತಂಕದಲ್ಲಿಯೇ ವಾಹನವನ್ನ ಚಲಾಯಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಫ್ಲೈಓವರ್ ಗಳ ಬಗ್ಗೆ ಬಿಬಿಎಂಪಿ ಯಾವ ಮಟ್ಟಿಗೆ ಕಾಳಜಿಯನ್ನು ವಹಿಸಿದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಕ್ಕಿದೆ ಏನು ಅಂದ್ರೆ ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಬಾಲಗಂಗಾಧರನಾಥ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ನಲ್ಲಿ ಆ ಬೋಲ್ಟ್ಗಳೇನಿದ್ದಾವೆ ನಟ್ಟುಗಳೇನಿದ್ದಾವೆ ಎಲ್ಲವೂ ಕೂಡ ಮೇಲೆ ಬಂದಿದೆ ವಾಹನಗಳು ಚಲಿಸೋದಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಇಂಜಿನಿಯರ್ ಆಗಲಿ ಸ್ಥಳಕ್ಕೆ ಬಂದು ಅದನ್ನು ಸರಿ ಮಾಡುವಂಥ ಕೆಲಸ ಆಗಿಲ್ಲ ಬೆಳಗಿನಿಂದಲೂ ಕೂಡ ಇದೇ ಥರದಾದಂಥ ಪರಿಸ್ಥಿತಿ ವಾಹನಗಳು ಅಂದರೆ ಬೃಹತ್ ವಾಹನಗಳೇನಾದರೂ ಬಂದಂಥ ಸಂದರ್ಭದಲ್ಲಿ ಪಂಚರ್ ಕೂಡ ಆಗಿ ನಿಂತಿದ್ದಂಥ ಘಟನೆಗಳು ಕೂಡ ನಡೆದಿದ್ದಾವೆ ಆದರೂ ಕೂಡ ಕಿಂಚಿತ್ತು ಪರಿಜ್ಞಾನ ನಮ್ಮ ಬಿ ಬಿ ಎಂ ಪಿಯ ಇಂಜಿನಿಯರ್ಗಳಿಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂದರೆ ಪ್ರತಿ ಫ್ಲೈಓರ್ಗಳಲ್ಲೂ ಕೂಡ ಸಮಸ್ಯೆಗಳಿರುತ್ತೆ ಈ ಫ್ಲೈಓವರ್ ಕೂಡ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ಫ್ಲೈಓವರ್ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಮೈಸೂರು ರಸ್ತೆಯ ಫ್ಲೈಓವರ್ ಇದು ಈ ಫ್ಲೈಓವರ್ ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದರೆ ಗಮನಿಸ್ಬೋದು ಸಂಪೂರ್ಣ ಇದೇನಿದೆ ಬೋಲ್ಟ್ ಇದು ಬೋಲ್ಟ್ನ ನಟ್ಟುಗಳೆಲ್ಲವೂ ಕೂಡ ಲೂಸ್ ಆಗಿದ್ದಾವೆ ಇಲ್ಲಿ ವಾಹನ ಚಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕೆ ಅಂದರೆ ಇಲ್ಲಿ ಟೈರ್ಗಳು ಪಂಚರ್ ಆಗುವಂತಹ ಸಾಧ್ಯ ಸಾಧ್ಯತೆನೇ ಹೆಚ್ಚಾಗಿರುತ್ತೆ ಒಟ್ನಲ್ಲಿ ಈ ಹಿಂದೆ ಕೂಡ ಫ್ಲೇವರ್ಗಳ ನಿರ್ವಹಣೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಪಾಲಿಕೆ ಇದೀಗ ಮತ್ತೆ ತನ್ನ ಚಾಳಿಯನ್ನು ಮುಂದುವರೆಸಿದೆ ಸದ್ಯದ ಸಮಸ್ಯೆಯಿಂದಲೇ ಅದೆಷ್ಟೋ ವಾಹನ ಸವಾರರು ಬಸವಳಿದು ಹೋಗಿದ್ದಾರೆ ಫ್ಲೇವರ್ಗಳ ಅವ್ಯವಸ್ಥೆಗೆ ಜೀವಗಳು ಬಲಿಯಾಗುವ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಿದೆ ಮಾದೇಶ್ ಆನೇಕಲ್ ಪಬ್ಲಿಕ್ ಟಿವಿ ಬೆಂಗಳೂರು